नमस्ते वीक्षकरे शुभोदय जातक फल कार्यक्रम के स्वागत नानु प्रगति जयराम इवत्तिना कार्यक्रमदल्ली ई दिनद विशेषते जोतेगे 12 राशिगळ फलानुफल याव रीतियागिदे अन्नोदन्न नोडोण हागे नीवु कळुहिसिरुवंत संदेशगळत्त सह गमन हरिसलागुत्ते मोदलिगे प्राज्ञराद श्रीकंठ शास्त्री अवरन्न कार्यक्रमक्के स्वागतिसोण शास्त्रिगळे नमस्कार कार्यक्रमक्के स्वागत नमस्कारगळु शास्त्रिगळे मोदलिगे ई दिनद विशेषते बग्गे तिळिसिकोडि श्री गुरुभ्यो नमः हरि ओम मूर्तित्वे परिकल्पित शशिभृतो वर्त्मा पुनर्जन्मना आत्मेत्यात्मविदां क्रतुश्चे यजतां भर्ता अमर ज्योतिषा लोकानां प्रलयोद्भव स्थिति विभुश्चाने गधाय श्रितौ वाचन्न सददात्मनेक किरणः त्रैलोक्य दीपो रविः वीक्षकरेल्लरिगू शुभोदय शुभ बेळगु ई दिनद संदेशगळन्नु परिशीलिसुव पूर्वदल्लि ई होत्तिन पंचांग एनु गमनिसिकोळ्ळोण श्री शुभकृत नाम संवत्सर दक्षिणायन ग्रीष्म ऋतु आषाढ़ मास कृष्णपक्षवागिदे ई दिवस गुरुवारवागिरतक्कंतदु अमावास्य तिथि पुनर्वसु नक्षत्र ई दिवस अमावास्ये अमावास अंदरे अर्थ जोतेयल्ली वास अमा अंदरे जोते अंत वास अंदरे इरतक्कंतदु अंत अमावास्य अंदरे सूर्यचंद्रर संगम अंत सूर्यन जोतेयल्ली चंद्र वास माडतक्कंतदु सूर्य ऐन प्रतिनिधिसुत्ताने सूर्य शिवन प्रतिनिधिसुत्ताने चंद्र पार्वतियन्न प्रतिनिधिसुत्ताने हीगागी शिव पार्वतियरु ओट्टागिरतक्कंत ओंदागिरतक्कंत दिवसवे ई ओंदु भीमन अमावास्ये अथवा भीमेश्वर अमावास्ये अंत इदन्न करेयलागुत्ते ई दिवस ई ओंदु अमावास्येयन्न नागर अमावास्ये अंतलू करेयुत्तारे याकेंद्रे मुंदे बरतक्कंतद्दु नागर चौति ಹಾಗಾಗಿ ನಾಗರ ಪಂಚಮಿ ಹಾಗಾಗಿ ನಾಗನ ಮುಂದಿನ ಹಬ್ಬದ ಹಿಂದೆ ನಾವು ಅಮಾವಾಸ್ಯೆಯನ್ನು ಆಚರಿಸಿದ್ರೆ ಅದನ್ನ ಆ ಪ್ರತಿ ಅಮಾವಾಸ್ಯೆಗೂ ಹೀಗೆ ಒಂದು ವಿಶೇಷವಾದಿದೆ ನಾವು ಮಣ್ಣೆತ್ತಿನ ಅಮಾವಾಸ್ಯೆನ ಕಳೆದ ಬಾರಿ ಕಂಡೆವು ಮುಂದೆ ಬೆನಕನ ಅಮಾವಾಸ್ಯೆ ಬರುತ್ತೆ ಅಂದ್ರೆ ಗಣಪತಿ ಹಬ್ಬದ ಮುಂದೆ ಬರತಕ್ಕಂತ ಆ ಒಂದು ಅಮಾವಾಸ್ಯೆಗೆ ಆ ರೀತಿಯ ಹೆಸರು ಅಂತ ಈಗ ನಾಗನ ಅಮಾವಾಸ್ಯೆ ಅಂತ ಅಂತೂ ಈ ದಿವಸ ನಾವು ಮುಖ್ಯವಾಗಿ ಆ ಉಮಾ ಮಹೇಶ್ವರರ ಆರಾಧನೆಯನ್ನು ಮಾಡಬೇಕು ಶಾಸ್ತ್ರಿಗಳೇ ನೀವು ಹೇಳ್ತಾ ಇದ್ರಿ ಇವತ್ತು ವಿಶೇಷವಾದಂತ ದಿನ ಭೀಮೇಶ್ವರ ವ್ರತ ಇದೆ ಇವತ್ತು ಅಂತ ಹಾಗಾದ್ರೆ ಈ ವ್ರತದ ಹಿನ್ನೆಲೆ ಏನು ಯಾರು ಮೊದಲಿಗೆ ಈ ವ್ರತವನ್ನ ಮಾಡಿದ್ರು ಅದರ ಬಗ್ಗೆ ಮಾಹಿತಿ ತಿಳಿಸಿಕೊಡಿ ಶಾಸ್ತ್ರಿಗಳೇ ನಮ್ಮಲ್ಲಿ ಪ್ರತಿ ವ್ರತಕ್ಕೂ ಒಂದು ಹಿನ್ನೆಲೆ ಇದೆ ಯಾಕಾಗಿ ಆಚರಣೆ ಮಾಡಬೇಕು ಯದೇವ ವಿದ್ಯಯಾ ಕರೋತಿ ಶ್ರದ್ಧಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಹೇಳ್ತಾರೆ ಉಪನಿಷತ್ತಿನ ಮಾತಿದು ತಿಳಿದು ಮಾಡುವುದರಿಂದ ತಿಳಿದು ಆಚರಿಸುವುದರಿಂದ ಅದಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ಅರ್ಥವಾದಾಗ ತಾನೇ ಅದರ ಮೌಲ್ಯ ಏನು ಅಂತ ಗೊತ್ತಾಗೋದು ಹೀಗಾಗಿ ಅರ್ಥ ಮಾಡಿಕೊಂಡು ವ್ರತವನ್ನು ಆಚರಿಸು ಅಂತ ಹೇಳಿದೆ ಹಿಂದೆ ಮಹರ್ಷಿಗಳು ಬೃಹತ್ ಯಾಗಗಳನ್ನು ಮಾಡುತ್ತಾ ಇದ್ದರು ರಾಜನ ಒಳಿತಿಗಾಗಿ ದೇಶದ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಹಾಗೆ ಸತ್ರವನ್ನು ಹಮ್ಮಿಕೊಂಡಿದ್ದಾಗ ಮಧ್ಯಾಹ್ನದ ವೇಳೆಯಲ್ಲಿ ಬಿಡುವಿರ್ತಾ ಇತ್ತು ಆಗ ಅನೇಕ ಕಥೆಗಳನ್ನು ಇಂಥ ವ್ರತಗಳನ್ನು ಜನಕ್ಕೆ ತಿಳಿಪಡಿಸಿದ್ದು ಯಾರಪ್ಪ ಅಂದರೆ ಶೌನಕಾದಿ ಮಹರ್ಷಿಗಳು ಸೂತ ಮಹರ್ಷಿಗಳ ಮೂಲಕ ಈ ಒಂದು ವಿಚಾರ ಅವರಿಬ್ಬರ ಕೇಳ್ಮೆ ಮತ್ತು ಹೇಳುವುದು ಇದರಿಂದಾಗಿ ನಮ್ಮೆಲ್ಲರಿಗೆ ಈ ಹೊತ್ತಿಗೂ ಅದು ಹರಿದು ಬಂದಿದೆ ಆ ವಿಷಯ ಅವರು ಹೇಳಿದಂಥ ಒಂದು ವಿಶಿಷ್ಟವಾದ ಕಥೆ ಇದು ಇದರಿಂದ ಎಂಥ ಒಂದು ಫಲಪ್ರಾಪ್ತಿ ಅದನ್ನು ಕತೆ ಹೇಳುತ್ತೆ ಅಲ್ಲಿ ಶೌನಕಾದಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ ಸೂತ ಪುರಾಣಿಕರು ನೋಡಿ ವಸ್ತುತಃ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು ಶೌನಕಾದಿ ಮುನಿಗಳು ಏನಂತ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯರಲ್ಲಿ ನಮ್ಮ ಜನತೆ ನಾಡಿನ ಜನತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಬಲವನ್ನು ತುಂಬತಕ್ಕಂಥ ಕೇಳಿದ್ದನ್ನು ಕೊಡ್ತಕ್ಕಂಥ ಮತ್ತು ಅವರಿಗೆ ದೀರ್ಘ ಸೌಮಂಗಲ್ಯ ಇರತಕ್ಕಂಥ ಯಾವುದಾದ್ರೂ ಒಂದು ವಿಶಿಷ್ಟವಾದ ವ್ರತ ಪೂಜೆ ಏನಾದರೂ ಇದೆಯಾ ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ ಓ ಅಗತ್ಯವಾಗಿ ಒಂದು ವಿಶಿಷ್ಟವಾದ ವ್ರತ ಇದೆ ಅದನ್ನು ಭೀಮೇಶ್ವರ ಜ್ಯೋತಿರ್ವ್ರತ ಅಂತ ಕರೀತಾರೆ ಭೀಮನ ಅಮಾವಾಸ್ಯೆ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದದ್ದು ಆ ಕಥೆಯನ್ನು ನೀವು ಕೇಳಲೇಬೇಕು ಈ ದಿವಸ ಕೇಳಿ ಏನು ಆ ಕಥೆ ಆಗಿದ್ರೆ
ನೋಡಿ ಸೌರಾಷ್ಟ್ರ ಅಂತ ಒಂದು ಪ್ರದೇಶ ಈಗಿನ ಗುಜರಾತಿನ ಆಜುಬಾಜು ಸೌರ ಅಂದ್ರೆ ಸೂರ್ಯ ಸೂರ್ಯ ಹುಟ್ಟಿದ ನಾಡು ಅಂತ ಆ ಪ್ರದೇಶದಲ್ಲಿ ವಜ್ರಾಂಗ ಅಂತಕಂತ ಒಬ್ಬ ರಾಜ ಇದ್ದ ಆ ರಾಜನಿಗೆ ಎಲ್ಲ ಬಗೆಯ ಶಕ್ತಿ ಸಾಮರ್ಥ್ಯ ಇತ್ತು ಬಹಳ ಚೆನ್ನಾಗಿ ದೇಶವನ್ನ ಆಳ್ತಾ ಇದ್ದ ಅವನಿಗೆ ಒಬ್ಬ ಮಗನಿದ್ದ ವೈಜಶೇಖರ ಅಂತ ಆ ಮಗ ಪ್ರಾಪ್ತ ವಯಸ್ಸಿಗೆ ಬಂದಿದ್ದ ಬಂದಂತವನು ಎಲ್ಲ ಆ ರಾಜ್ಯಭಾರವನ್ನ ನೋಡಿಕೊಳ್ಳುವ ಹೊಣೆಯನ್ನ ಅವನಿಗೆ ಹೊರಿಸಬೇಕು ಅವನಿಗೆ ಪಟ್ಟಾಭಿಷೇಕತನಾಗಿ ಮಾಡಬೇಕು ಅವನಿಗೆ ಮುಂಚೆ ಮದುವೆ ಮಾಡಬೇಕು ಅನ್ನುವ ಆ ಸಹಜ ಆಲೋಚನೆ ಆ ರಾಜನಿಗೆ ಬಂತು ವಜ್ರಾಂಗನಿಗೆ ಹೀಗಾಗಿ ಅವನು ಮದುವೆಯನ್ನ ಆ ಮಾಡಬೇಕು ಮಗನಿಗೆ ಅಂತ ಆಲೋಚಿಸುತ್ತಾ ಇರುವ ಸಂದರ್ಭದಲ್ಲಿ ಮಗ ತೀರಿ ಹೋಗ್ಬಿಡ್ತಾನೆ ಸತ್ತು ಹೋಗ್ಬಿಡ್ತಾನೆ ಆಲೋಚನೆ ಆಲೋಚನೆಯಲ್ಲಿ ಮನಸ್ಸಿನಲ್ಲೇ ಇತ್ತು ಹೊರಗಡೆ ಹೇಳಿರಲಿಲ್ಲ ಅಷ್ಟರೊಳಗಾಗಿ ಮಗ ಇಲ್ಲವಾಗ್ಬಿಟ್ಟ ತುಂಬಾ ದುಃಖವಾಗ್ಬಿಡ್ತು ಸಭೆಯನ್ನ ಕರೆತ ರಾಜರಿಗೇನು ಅವರು ಚಿಟಿಕೆ ಹೊಡೆದ್ರೆ ಎಲ್ಲ ಸಭೆ ನಿರ್ಮಾಣವಾಗ್ಬಿಡುತ್ತೆ ಎಲ್ಲರೂ ಬಂದರು ಅಪ್ಪಣೆಯನ್ನು ಕೇಳಿದರು ಏನಾಯಿತು ಅಂತ ನೋಡಿ ನನಗೊಂದು ತುಂಬ ಮಾನಸಿಕವಾದ ಒಂದು ಆಲೋಚನೆ ತೀವ್ರವಾಗಿತ್ತು ನನ್ನ ಮಗನಿಗೆ ಒಂದು ಮದುವೆ ಮಾಡಿ ಆ ಮದುವೆಯನ್ನು ನೋಡಬೇಕು ಅಂತ ಆಲೋಚಿಸ್ತಾ ಇದ್ದೆ ನಿಮ್ಮ ಬಳಿ ಎಲ್ಲ ಹೇಳಬೇಕು ಅಂತ ನಾನು ನಿಶ್ಚಯ ಕೂಡ ಮಾಡಿದ್ದೆ ಆದರೆ ಹೇಳಬೇಕು ಒಂದು ಸಭೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋಷ್ಟರೊಳಗಾಗಿ ಅವನು ಸತ್ತೇ ಹೋಗ್ಬಿಟ್ಟಿದ್ದಾನೆ ಇದಕ್ಕೆ ನನಗೆ ಮನಸ್ಸಿಗೆ ತುಂಬ ಅನ್ನಿಸ್ತಾ ಇದೆ ಒಂದು ಸಲ ಇದ್ದ ಒಬ್ಬೇ ಮಗ ಇನ್ನೊಂದು ಸಂತಾನ ಇಲ್ಲ ಹೀಗಾಗಿ ನಾನು ಮಗನ ಮದುವೆಯನ್ನು ನೋಡದೆ ನನಗೆ ಇರಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ತಾವು ಏರ್ಪಾಡು ಮಾಡಿ ನನ್ನ ಮಗನ ಮದುವೆಯನ್ನು ನೋಡಬೇಕು ಎಲ್ಲರೂ ನೋಡ್ತಾ ಇದ್ದಾರೆ ಆಶ್ಚರ್ಯವಾಗ್ತಾ ಇದೆ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾ ಇದ್ದಾರೆ ಈ ಮಗ ಸತ್ತು ಹೋಗಿದ್ದಾನೆ ಮಗ ಮದುವೆ ಮಾಡಬೇಕು ಅಂತ ರಾಜನ ಆಲೋಚನೆ ಮಾಡಿ ಹೀಗೆ ಅಪ್ಪಣೆ ಬೇರೆ ಕೊಡ್ತಾ ಇದ್ದಾನೆ ಏನು ಇದರ ಅರ್ಥ ಅಂತ ಮಂತ್ರಿ ಕೇಳಿದ ಅಲ್ಲ ಮಗ ಸತ್ತು ಹೋಗಿದ್ದಾನಲ್ವಾ ರಾಜ ಹೇಳಿದ ಹೌದು ಮಗ ಸತ್ತು ಹೋಗಿದ್ದಾನೆ ಸತ್ತವನಿಗೆ ನಾನು ಮದುವೆ ನೋಡಬೇಕು ಅಂತ ಆಸೆ ಅಪೇಕ್ಷೆ ಇದೆ ಎಂಥ ಹುಚ್ಚು ಆಸೆ ಮಂತ್ರಿ ಮಾತಾಡೋ ಹೋಗಿಲ್ಲ ರಾಜಾಜ್ಞೆ ಅಂದರೆ ಅದು ರಾಜವಾಣಿ ಸರಿ ಆಯಿತು ಅಂತ ಹೇಳಿ ನೋಡು ಮಂತ್ರಿ ಎಷ್ಟಾದರೂ ಖರ್ಚಾಗಲಿ ಯಾರಾದರೂ ಓರ್ವ ಸ್ತ್ರೀ ಮದುವೆ ಆಗ್ತೀನಿ ಅಂತ ಬಂದರೆ ಅವರ ಕುಟುಂಬಕ್ಕೆ ಒಂದು ಲಕ್ಷ ವರಹವನ್ನು ಕೊಡ್ತೀನಿ ನಾನು ಅಂತ ಹೇಳಿ ಡಂಗೂರವನ್ನು ಸಾರಿಸ್ದ ನಾಡಿನಾದ್ಯಂತ ಹೋಯಿತು ಡಂಗೂರ ಅಲ್ಲಿ ಒಂದು ಬಡ ಮನೆ ಆ ಮನೆಯಲ್ಲಿ ಮಾಧವ ಶರ್ಮ ಅಂತ ಒಂದು ಕುಟುಂಬ ಅವನ ಕಿವಿಗೆ ಬಿತ್ತು ಅವನಿಗೆ 9 ಜನ ಗಂಡು ಮಕ್ಕಳು 5 ಜನ ಹೆಣ್ಣು ಮಕ್ಕಳು ಮನೆ ಪೋಷಣೆ ಮಾಡೋದು ಮನೆ ಇರಲಿ ಅನ್ನ ತಿನ್ನುವುದೇ ಕಷ್ಟವಾಗಿಬಿಟ್ಟಿತ್ತು ಅಂತ ದುರ್ಭಿಕ್ಷೆ ಆ ಕೇಳ್ತಿದ್ದ ಹಾಗೆ ಅವನ ಕಿವಿ ಅರಳ್ಬಿಡ್ತು ಲಕ್ಷ ವರಹ ಅಂದ ಕೂಡಲೇ 5 ಜನ ಹೆಣ್ಣು ಮಕ್ಕಳಿದ್ದಾರೆ ಒಬ್ಬರನ್ನ ಕೊಟ್ಟರೆ ಎಷ್ಟು ಜನ ಸಂಸಾರ ಮಾಡ್ತೀವಿ ಎಷ್ಟು ಜನ ಸುಖವಾಗಿರ್ತೀವಲ್ಲ ಅಂತ ಆಲೋಚನೆ ಬಂದು ಹೆಂಡತಿ ಬಲಿ ಬಂದು ಹೇಳ್ದ ಇಂಥದ್ದೊಂದಿದೆ ಮಾಡಿಬಿಡೋಣವ ರಾಜನಿಗೆ ಒಪ್ಪಿಸ್ಬಿಡೋಣವ ಅಂತ ಹೆಂಡತಿ ಮುಂದೆ ಹೇಳ್ದ ತಾಯಿ ಹೃದಯ ಆದರೆ ಜೀವನ ಸಾಗಬೇಕು ಅನ್ನಕ್ಕೆ ಗತಿ ಇಲ್ಲ ಮಗಳನ್ನು ಕೇಳೋಣ ಮಗಳು ಒಪ್ಪಿಗೆ ಕೊಟ್ಟರೆ ಆಗಬಹುದು ಅಂತ ಮಗಳು ಧೈರ್ಯವಾಗಿ ಬಂದಳು ತೊಂದರೆ ಇಲ್ಲ ಒಂದು ಊರು ಉಳಿಬೇಕು ಒಂದು ಒಂದು ಮನೆಯಿಂದ ಒಂದು ಇಡೀ ಊರಿಗೆ ಉಪಕಾರ ಅಂತಂದರೆ ಒಂದು ಮನೆಯನ್ನು ತೆಗೆದುಹಾಕ್ಬಿಡ್ಬೇಕಂತೆ ಒಂದು ಕುಟುಂಬದಲ್ಲಿ ಒಬ್ಬನಿಂದ ತೊಂದರೆ ಆಗ್ತಾಯಿದೆ ಒಂದು ಇಡೀ ಕುಟುಂಬಕ್ಕೆ ಅಂದರೆ ಒಬ್ಬನನ್ನು ತೆಗೆದು ಬಿಡಬೇಕಂತೆ ಒಂದು ದೇಶಕ್ಕೆ ಒಂದು ಗ್ರಾಮದಿಂದ ತೊಂದರೆ ಆಗ್ತಾಯಿದೆ ಗ್ರಾಮವನ್ನು ಬಿಟ್ಟುಬಿಡಬೇಕು ಅಂತ ಈ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತಿದೆ ತ್ಯಜೇದೇಕಂ ಕುಲಸ್ಯಾರ್ಥೆ ಅಂತ ಹೇಳ್ತಾರೆ ಕುಲದ ಉದ್ದೇಶಕ್ಕಾಗಿ ಏಕೆ ಒಬ್ಬನನ್ನು ಕಳ್ಕೊಳ್ಳೋಕ್ಕೆ ಸಿದ್ಧ ಇರಬೇಕು ಅಂತ ಅದು ಅವಳಿಗೆ ನೆನಪಾಯಿತು ತಕ್ಷಣ ಅವಳು ತಂದೆ ಬಳಿ ಹೇಳಿದ ಆಯಿತು ನಾನು ತೊಂದರೆ ಇಲ್ಲ ನಾನು ಹೋಗ್ತೀನಿ ಮಾಧವ ಶರ್ಮ ಹೋದ ರಾಜನ ಮುಂದೆ ನಿಂತ ನನ್ನ ಮಗಳು ಸಿದ್ಧ ಇದ್ದಾಳೆ ಮದುವೆಗೆ ಅಂತ ತುಂಬ ಸಂತೋಷ ಆಗೋಯ್ತು ರಾಜನಿಗೆ ಆಯ್ತಪ್ಪ ಸರಿ ಅಂತ ಹೇಳಿ ಮದುವೆ ಏರ್ಪಾಟು ಆಗೋಯ್ತು ಹೆಣದ ಜೊತೆಗೆ ಅವಳ ಪರಿಸ್ಥಿತಿ ಹೇಗಿರಬೇಕು ಒಂದು ಸಲ ಕಲ್ಪನೆ ಮಾಡಿಕೊಳ್ಬೇಕು ನಾವು ಕಥೆಯನ್ನು ಕೇಳೋದಲ್ಲ ಕಥೆಯೊಳಗೆ ಯಾವ ಭಾವನೆಗಳ ಹೊಯ್ದಾಟ ಇದೆಯಲ್ಲ
ಅದು ಬಹಳ ಮುಖ್ಯವಾಗುತ್ತೆ. ಆ ಸಂದರ್ಭದಲ್ಲಿ ಅವಳ ದಿಟ್ಟತನ, ಕುಟುಂಬಕ್ಕಾಗಿ ತಾನು ಮಾಡಿದ ತ್ಯಾಗ, ಇದೆಲ್ಲ ಒಂದು ರೀತಿಯಲ್ಲಿ ನಮಗೆ ಆದರ್ಶವಾಗಬೇಕು. ಸಣ್ಣ ಪುಟ್ಟದಕ್ಕೆ ನಾವು ಒಂದು ನಮ್ಮ ಮನೆಯಲ್ಲಿ ಒಂದು ಕ್ಷಣ ಒಂದು ಡ್ರೈನೇಜ್ ಕಟ್ಕೊಂಡು ಬಿಡ್ಲಿ, ಒಂದು ಕರೆಂಟ್ ಹೋಗ್ಬಿಡ್ಲಿ, ಎಷ್ಟು ತಲ್ಲಣಗೊಳ್ತೀವಿ. ಜೀವನನೇ ಹೋಗ್ತಾ ಇದೆ ಇಲ್ಲಿ. ಯಾಕೆಗೆ ಸಹನೆ ಅನ್ನೋದು ಎಷ್ಟರ ಮಟ್ಟಿಗೆ ಹೊರಟೋಗಿದೆ, ಸಹನೆ ಕಲ್ತ್ಕೊಳ್ಬೇಕು ಅಂತ ಆಕೆ ನಿರ್ಣಯ ಮಾಡಿಬಿಟ್ಟಿದ್ದಾಳೆ. ಆಯಿತು, ನಾನು ಜೀವನ ಇಷ್ಟು ಇರಲಿ ಪರವಾಗಿಲ್ಲ ಅಂತ ಮದುವೆ ಆಯಿತು. ಅಮಾವಾಸ್ಯೆ ಅದೇನು ಮುಹೂರ್ತವೇ ಅಥವಾ ಇನ್ನೇನು, ಒಟ್ಟು ರಾಜನಿಗೆ ಸಂತೋಷವಾಗಬೇಕು, ಮಗನ ಮದುವೆ ನೋಡಬೇಕು. ಅದು ಯಾವ ದಿವಸಪ್ಪ ಅಂದರೆ ಇದೇ ಭೀಮನ ಅಮಾವಾಸ್ಯೆ, ಇದೇ ದಿವಸವೇ. ಹಾಗಾಗಿಯೇ ಅದರ ಉದ್ದೇಶವಾಗಿಯೇ ನಾವು ಈ ದಿವಸ ಆಚರಿಸ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ತಿಳಿದೇ ಇದ್ದರೆ, ಹೀಗಾಗಿ ಆ ಒಂದು ಮದುವೆ ಎಲ್ಲ ನೆರವೇರಿದೆ, ಎಲ್ಲ ಜನಸ್ತೋಮ ಇದೆ. ಮಾಧವ ಶರ್ಮ ನೋಡ್ತಾ ಇದ್ದಾನೆ ಮದುವೆ, ಅದು ಏನದು ಮದುವೆಗೋ ಮಸಣಕ್ಕೋ, ಒಂದು ಸ್ಮಶಾನದಲ್ಲಿ ಆಗ್ತಾಯಿದೆ. ಕಲ್ಲಾಗಿರಬೇಕು ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದ್ದರೆ. ಸರಿ ಚಿತೆ ಆಯಿತು, ಮದುವೆ ಆದ ನಂತರದಲ್ಲಿ ಆ ಚಿತೆಗೆ ಬೆಂಕಿ ಇಡಬೇಕಲ್ವಾ. ಎಲ್ಲರೂ ಏರ್ಪಾಡು ಮಾಡಿ ಅಮ್ಮ ಸಹಗಮನ ಮಾಡಬೇಕು ತಾನು ಕೂಡ. ಸರಿ, ಆ ಸಂದರ್ಭದಲ್ಲಿ ಇನ್ನೇನು ಆ ಚಿತೆಗೆ ಬೆಂಕಿಯನ್ನು ಹಚ್ಚಬೇಕು. ಆ ಸಂದರ್ಭದಲ್ಲಿ ಧಾರಾಕಾರವಾದ ಮಳೆ ಬಂದುಬಿಡ್ತು. ಜನ ಎಲ್ಲ ಅವ್ರ ಪಾಡಿಗೆ ಅವ್ರಿಗೆ ಹೊರಟು ಹೋದರು. ಎಲ್ಲಿವರೆಗೂ ಬರುತ್ತಾರೆ ಜನ? ಅಪ್ಪ ಅಮ್ಮಂದಿರಾದರೂ ಎಷ್ಟು ದಿವಸ ಇರ್ತಾರೆ? ಮದುವೆ ಆದಮೇಲೆ ಅಷ್ಟೇ ಮುಗೀತು. ಸತ್ ಹೆಣ ಸತ್, ಅದ್ರ ಮುಂದೆ ರಾಜನಾದರೂ ಏನು ಮಾಡಿಯಾನು? ಅವನು ಅವ್ನ ಪಾಡಿಗೆ ಹೋದ, ಇವರು ಇವ್ರ ಪಾಡಿಗೆ ಹೋದರು. ಚಿತೆಯ ಮುಂದೆ ಒಬ್ಬಳೆ ಏಕಾಂಗಿಯಾಗಿ ಕೂತಿದ್ದಾಳೆ. ಪರಿಸ್ಥಿತಿ ಬಹಳ ಕಠೋರವಾಗಿದೆ, ಗಂಭೀರವಾಗಿದೆ. ಇಂಥ ಸಂದರ್ಭದಲ್ಲಿ ಅವಳು ಒಂದು ಸಲ ಭಯಗೊಂಡು ಭಕ್ತಿಯಿಂದ ಈಶ್ವರನನ್ನು ಪ್ರಾರ್ಥನೆ ಮಾಡಿದ್ಲು. ಇಷ್ಟು ಕಠಿಣವಾದ ಸಂದರ್ಭವನ್ನು ನನ್ನ ಜೀವನಕ್ಕೆ ತಂದಿಟ್ಟಿದ್ದೀಯಲ್ಲ, ಇದರಿಂದ ನಿನಗೆ ಬಹಳ ಸಂತೋಷ ಆಗ್ತಾ ಇದೆಯಾ, ಬಹಳ ನೀನು ಸಂತೋಷಿತನಾಗಿದ್ದೀಯಾ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಇಷ್ಟು ಸಂದಿಗ್ಧದಲ್ಲಿ, ಇಷ್ಟು ಸಂಕಟದಲ್ಲಿ, ಇಷ್ಟು ದುಃಖದಲ್ಲಿ ನಾನು ನರಳ್ತಾ ಇದ್ದೀನಿ. ಇತ್ತ ಕಟ್ಟಿಕೊಂಡ ಗಂಡ ಇಲ್ಲ, ಅತ್ತ ಬದುಕಿಲ್ಲ, ಬದುಕಿರಬೇಕೋ ಬೇಡವೋ ಅದು ನಿರ್ಣಯ ಆಗಿಲ್ಲ. ಇಂಥ ಒಂದು ಘೋರವಾದ ಪರಿಸ್ಥಿತಿಯನ್ನು ನಿನಗೆ ಈ ಒಂದು ಪರಿಸ್ಥಿತಿ ಸಂತೋಷ ಕೊಟ್ಟಿದೆ ಅಂದರೆ ನಾನೇ ಬಹಳ ಏನು ಭಾಗ್ಯವಂತಳು ಅಂತ ಭಾವಿಸ್ತೀನಿ. ಯಾಕೆಂದರೆ ನಿನಗೆ ಇದರಿಂದ ಸಂತೋಷ ಆಗ್ತಾ ಇದೆಯಲ್ಲ, ಅಷ್ಟು ಮಟ್ಟಿಗೆ ನಾನೊಂದು ಉಪಕರಣವಾದನಲ್ಲ. ಆ ಭಾವದಲ್ಲಿ, ಆ ತೀವ್ರದಲ್ಲಿ ಅವಳು ಮನಸ್ಸಿನಲ್ಲಿ ಮಾತಾಡ್ತಾ ಇದ್ದಾಳೆ. ಈ ಸಂಭಾಷಣೆಯನ್ನು ಪಾರ್ವತೀದೇವಿ ಶಿವನ ಸಮೀಪದಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾಳೆ. ಏನು ಸ್ವಾಮಿ, ಅವಳನ್ನು ಯಾಕೆ ಅಂಥ ಈ ಕಟ್ಟಿಗೆ ಸಿಕ್ಕಿಸಿದಿರಾ ನೀವು? ಸರಿನಾ, ಆಕೆ ಇನ್ನೂ ಯೌವನದಲ್ಲಿದ್ದಾಳೆ, ಇಂಥವಳಿಗೆ ಇಂಥ ಒಂದು ಘೋರವಾದ ಶಿಕ್ಷೆ ಯಾಕೆ? ಹೆಣವನ್ನು ಮದುವೆ ಆಗ್ತಕ್ಕಂಥದ್ದು ಏನು ಸಮಾಧಾನ ಕೊಡ್ತಾ ಇದೆಯಾ ನಿಮಗೆ ಅಂತ ಕೇಳಿದ್ರು. ಶಿವ ಪಾಪ ಮನಸ್ಸು, ಅವನು ಭೋಳಾಶಂಕರ ಅಂತ, ಅವನು ಒಂದು ಸಲ ಮಾನಸಿಕವಾಗಿ ಯಾರಾದರೂ ಕರೀತಾ ಇದ್ದಾರೆ ಅಂತಂದರೆ ಅವನು ಅಲ್ಲಿರೋದಿಲ್ಲ, ಓಡ್ಕೊಂಡು ಬಂದುಬಿಡ್ತಾರೆ. ಅದಕ್ಕೆ ನಿದರ್ಶನ ಈ ಒಂದು ವ್ರತ. ತಕ್ಷಣ ಈಶ್ವರ ಭೂಮಿ ಮೇಲೆ ಬಂದ. ಪಾರ್ವತಿ ಮತ್ತು ಈಶ್ವರ ಇಬ್ಬರು ಬಂದಿದ್ದಾರೆ. ಅವಳು ಪಾಪ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಒಂದು ಸಲ ತಲೆಯನ್ನು ಹೀಗೆ ನೇವರಿಸಿದರು. ಅವಳೊಂದು ಸಲ ಕಣ್ಬಿಟ್ಟು ಹೀಗೆ ನೋಡ್ತಾಳೆ, ದೇದೀಪ್ಯಮಾನವಾಗಿ ಎರಡು ವಿಶೇಷವಾದ ಶಕ್ತಿಗಳು ಬಂದು ನಿಂತಿವೆ. ದಿಗ್ಭ್ರಾಂತಳಾಗ್ಬಿಟ್ಲು. ಏನಿದು ಅಂತ ಯೋಚನೆ ಮಾಡಬೇಡ, ನೀನು ಭೀಮೇಶ್ವರ ಜ್ಯೋತಿ ವ್ರತ ಅಂತ ಈ ಹೊತ್ತು ನೀನು ಮಾಡು. ಅದು ನೀನು ಮಾಡುವ ವ್ರತ ಲೋಕಕ್ಕೆ ಬೆಳಕನ್ನು ಕೊಡುತ್ತೆ. ಮುಂದೆ ಯಾರಾದರೂ ಹೆಣ್ಣುಮಕ್ಕಳು ಕಷ್ಟದಲ್ಲಿದ್ದರೆ ಅವರಿಗೆ ಈ ವ್ರತ ಅಂತಕ್ಕಂಥದ್ದು ಬೆಳಕಾಗುತ್ತೆ. ಕತ್ತಲಲ್ಲಿದ್ದರೆ ಅವರಿಗೆ ಜೀವನದ ಬೆಳಕಾಗುತ್ತೆ. ಈ ವ್ರತವನ್ನು ಮಾಡು ಅಂತ ಹೇಳಿ ಶಿವನೇ ತೋರಿಸಿಕೊಟ್ಟ, ಮಾರ್ಗದರ್ಶನ ಮಾಡಿದ ಒಂದು ವಿಶಿಷ್ಟವಾದ ಒಂದು ವ್ರತ ಇದು. ಶಿವನೇ ನಿರ್ದೇಶನ ಮಾಡಿದ ಆ ವ್ರತವನ್ನು ಆಕೆ ಸಂಪೂರ್ಣ ಕೇಳಿಸಿಕೊಂಡ್ಳು. ಕೇಳಿಸಿಕೊಂಡು ಆಕೆಗೇನೂ ಉಪಕರಣ ಇಲ್ಲ, ಅಲ್ಲೇ ಇರತಕ್ಕಂಥ ಪರಿಕರಗಳಿಂದ ಮಣ್ಣಿನ ಬೊಂಬೆಯನ್ನು ಮಾಡಿ
ಆ ಬೊಂಬೆಯಲ್ಲಿ ಆ ಉಮಾಮಹೇಶ್ವರನ ರಚನೆ ಮಾಡಿ ಅಲ್ಲಿ ತಾನು ಏನು ಸಿಗುತ್ತೋ ಅದರಿಂದಲೇ ಅರ್ಚನೆ ಮಾಡಿ ನಮಸ್ಕಾರವನ್ನು ಸಲ್ಲಿಸಿದಳು. ಈ ವ್ರತದಲ್ಲಿ ಇದೆ ಮಣ್ಣಿನ ಬೊಂಬೆಯನ್ನು ಮಾಡಿ ದೀಪಸ್ತಂಭ ವಸ್ತುತಃ ಜ್ಯೋತಿ ಭೀಮೇಶ್ವರ ಜ್ಯೋತಿರ್ವ್ರತ ಅಂತ ಬೆಳಕಾಗಿರ್ತಕ್ಕಂಥದ್ದಿದು. ಹೀಗಾಗಿ ಸ್ತಂಭಗಳನ್ನಿಟ್ಟು ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿ ಉಮಾಮಹೇಶ್ವರನನ್ನು ಸಂಕಲ್ಪ ಮಾಡಿ ವಿಗ್ರಹ ಇದ್ದರೆ ವಿಗ್ರಹ ಅಥವಾ ಫೋಟೋ ಇದ್ದರೆ ಫೋಟೋ ಅದನ್ನಿಟ್ಟು ಅಪೂಪಾದಿ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಆ ಪಾರ್ವತಿ ಪರಮೇಶ್ವರರನ್ನು ಧ್ಯಾನಿಸುವುದರಿಂದ ಅವಳಿಗೆ ಏನಾಯಿತು, ಜೊತೆಯಲ್ಲಿ ಮಲಗಿದ್ದಂಥವನು ಎಚ್ಚರದಿಂದ ಎದ್ದ, ನಿದ್ರೆ ಹೋಗಿದ್ದೇನೋ ಅನ್ನೋ ರೀತಿಯಲ್ಲಿ ಎದ್ದು ಕುಳಿತ. ಅವಳಿಗೆ ಪರಮಾಶ್ಚರ್ಯವಾಗೋಯಿತು, ಆನಂದವಾಯಿತು. ಅದಕ್ಕೆ ಸಾಟಿಯೇ ಇಲ್ಲ ಅವಳ ಆನಂದಕ್ಕೆ, ಈಶ್ವರ ಅನುಗ್ರಹಿಸಿದನಲ್ಲ ಅಂತ. ವಿಷಯ ಊರಿಗೆಲ್ಲ ಗೊತ್ತಾಯಿತು. ಕೊನೆಗೆ ರಾಜ ಬಂದ, ಅಮ್ಮ ನೀನು ಸಾಧಾರಣ ಮನುಷ್ಯಳಲ್ಲ, ನೀನು ನಿಜವಾಗಿಯೂ ದೇವಮಾನವಳು, ಮನುಷ್ಯ ರೂಪದಲ್ಲಿರ್ತಕ್ಕಂಥ ದೇವರು ನೀನು ಅಂತ ಹೇಳಿ ಇಡೀ ಜಗದ್ವ್ಯಾಪಿ ಅವಳ ಒಂದು ಶಕ್ತಿಯನ್ನು ಅವಳ ಒಂದು ಭಕ್ತಿಯನ್ನು ಸಾರಿದ, ಕುಲ ಉದ್ಧಾರ ಆಯಿತು ಅಂತ ಸಾರ್ಥಕ ಆದ. ಶಾಸ್ತ್ರಿಗಳೇ, ಭೀಮೇಶ್ವರ ವ್ರತದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ರಿ, ಅದರ ಹಿನ್ನೆಲೆ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ಇದನ್ನು ಸಾಮಾನ್ಯರು ಯಾವ ರೀತಿಯಾಗಿ ಆಚರಣೆ ಮಾಡಬೇಕಾಗತ್ತೆ, ಮನೆಯಲ್ಲೇ ಆಚರಣೆ ಮಾಡುವಂಥವ್ರು? ಮನೆಯಲ್ಲಿ ಈ ವ್ರತವನ್ನು ಆಚರಿಸಬೇಕು ಅಂದರೆ ನೋಡಿ, ಈಶಾನ್ಯ ದಿಕ್ಕಿನಲ್ಲಿ ಒಂದು ಪೀಠವನ್ನು ಸಿದ್ಧ ಮಾಡಿಕೊಳ್ಬೇಕು. ಆ ಪೀಠದ ಮೇಲೆ ಧಾನ್ಯವನ್ನು ಹರಡಬೇಕು, ಅಕ್ಕಿ ಅಥವಾ ನಿಮ್ಮಲ್ಲಿ ಯಾವ ಧಾನ್ಯವಿದ್ದರೂ ಆಗುತ್ತೆ, ಆ ಧಾನ್ಯವನ್ನು ಹರಡಿ ಅಲ್ಲಿ ಉಮಾಮಹೇಶ್ವರರ ಫೋಟೋ ಇಟ್ಟು, ನಂತರದಲ್ಲಿ ಜ್ಯೋತಿಸ್ತಂಭ, ನಾನಾಗಲೇ ಹೇಳಿದ ಹಾಗೆ ಜ್ಯೋತಿಸ್ತಂಭ ಅಂದರೆ ದೀಪದ ಕಂಬ, ಅದು ಮಣ್ಣಿಂದಾಗಿದ್ದರೆ ಇನ್ನೂ ಒಳ್ಳೆಯದು ಅಥವಾ ಮರದ್ದು ಆದೀತು, ಅಲ್ಲಿ ಅದನ್ನು ದೀಪವನ್ನು ಬೆಳಗಿಸಿ ಅದಕ್ಕೆ ಪಾರ್ವತಿ ಪರಮೇಶ್ವರರು ಆ ಜ್ಞಾನ ಸ್ವರೂಪಿಗಳು, ಕತ್ತಲನ್ನು ನಿವಾರಿಸ್ತಕ್ಕಂಥವ್ರು ಅನ್ನುವ ಸಂಕೇತ. ಆ ಒಂದು ಸ್ತಂಭಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸ್ತಕ್ಕಂಥದ್ದು, ಷೋಡಶವೂ ಆಗಬಹುದು ಪಂಚೋಪಚಾರವೂ ಆಗಬಹುದು, ಯಥಾ ಕಾಲ ಯಥಾ ಶಕ್ತಿ ಯಥಾ ಭಕ್ತಿ ಹಾಗೆ ಮಾಡಿ, ಮುಖ್ಯವಾಗಿ 9 ಎಳೆಯ ದಾರಗಳನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಕ್ರಮ ಇದೆ. ಈಶ್ವರನ ರಕ್ಷೆಗಾಗಿ, ಪಾರ್ವತಿಯ ರಕ್ಷೆಗಾಗಿ, ಶಿವಶಕ್ತಿಯರ ರಕ್ಷೆಗಾಗಿ ಹೆಣ್ಣುಮಕ್ಕಳು ಕೈಗೆ ಆ ಒಂದು ಕಂಕಣವನ್ನು ಕಟ್ಟಿಕೊಳ್ತಾರೆ, ಆ ದೂರ ಅಂತ ಕರೀತಾರೆ ಅದನ್ನು. ಮತ್ತು ಈ ಒಂದು ವ್ರತವನ್ನು 9 ವರ್ಷಗಳ ಕಾಲ ಆಚರಿಸಬೇಕು. ಯಾವುದೇ ಸ್ತ್ರೀಯರು ಆಚರಿಸಬಹುದು, ಅವರು ಪ್ರಾರಂಭ ಮಾಡಿ 9 ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸುವುದರಿಂದ ಈಶ್ವರನ ಆ ಶಿವಶಕ್ತಿಯರ ಅನುಗ್ರಹ ಅವರಿಗೆ ಆಗುತ್ತೆ. ಮತ್ತು ಅವರಿಗೆ ವೈಧವ್ಯವಾಗಲಿ ಅನಾರೋಗ್ಯವಾಗಲಿ ಯಾವುದೇ ಬಾಧೆಗಳು ಉಂಟಾಗುವುದಿಲ್ಲ. ನಿಮಗೆ ಯಾವ ರೀತಿ ಆ ಭಗವಂತನ ಆರಾಧನೆ ಮಾಡಬೇಕು ನೋಡಿ, ಅದಕ್ಕೆ ಮಾನಸಿಕ ಸಿದ್ಧತೆ ಬೇಕು, ಸಮಯ ಬೇಕು. ನಾವು ಸುಮ್ಮನೆ ಏನೋ ಒಂದು ಮಂಗಳಾರತಿ ಬೆಳಗ್ಗೆ ಹೋಗೋದಲ್ಲ, ಅದಕ್ಕಾಗಿ ಒಂದಷ್ಟು ಸಮಯ ಮೀಸಲಿಟ್ಕೊಳ್ಳಿ. ಹೂವನ್ನು ಸಂಗ್ರಹ ಮಾಡ್ಕೊಂಡ್ಬನ್ನಿ, ಪತ್ರೆಗಳನ್ನು ಸಂಗ್ರಹ ಮಾಡ್ಕೊಂಡ್ಬನ್ನಿ. ಇತರೆ ಪೂಜೆಗೆ ಏನು ಬೇಕು, ನಿಮ್ಮ ಭಾವನೆ ಒಂದು ರೀತಿಯಲ್ಲಿ ಅರಳಲಿಕ್ಕೆ ಆ ರೀತಿಯ ಪೂಜೆಯನ್ನೇ ಮಾಡಬೇಕು. ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಭಗವಂತನೇ ಸಮಾಧಾನ ಆಗುವುದಂತಲ್ಲ, ನಮಗೇ ಸಮಾಧಾನ ಆಗಲಿಕ್ಕೆ ಮಾಡೋದು, ನಮ್ಮ ಸಮಾಧಾನಕ್ಕೆ ನೈವೇದ್ಯಗಳನ್ನು ಮಾಡಿಕೊಳ್ಳೋದು. ಹೀಗಾಗಿ ನಾವು ನಿಮಗೆ ಒಂದು ವೇಳೆ ಸೌಖ್ಯವಾಗಿರಬೇಕು ಅಂದರೆ ನೀವು ಎಷ್ಟರ ಮಟ್ಟಿಗೆ ಕಂಫರ್ಟನ್ನು ಬಯಸ್ತೀರೋ ಹಾಗೆ ಪೂಜೆಯನ್ನು ಭಾವಿಸಬೇಕು, ಆ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಈ ಒಂದು ಆಚರಣೆಯನ್ನು ಎಷ್ಟು ಮಾನಸಿಕವಾಗಿ ನೀವು ಸಿದ್ಧವಾಗಿ ಮಾಡ್ತೀರೋ ಅಷ್ಟು ಭವ್ಯವಾದ ಫಲಗಳು ನಿಮಗೆ ಪ್ರಾಪ್ತವಾಗ್ತಾ ಹೋಗುತ್ತೆ. ಈ ಆಚರಣೆಯ ಜೊತೆಗೆ ಮುಖ್ಯವಾದ ಒಂದು ಅಂಶವನ್ನು ತಿಳ್ಕೊಳ್ಬೇಕಾಗಿದೆ. ಏನು, ವಸ್ತುತಃ ಇದನ್ನು ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ಅಂತ ಸಾಮಾನ್ಯವಾಗಿ ಕರೀತಾರಲ್ವಾ. ಗಂಡನನಿಗೆ ವಿಶೇಷವಾಗಿ ಪೂಜೆಯನ್ನು, ಗಂಡನ ಪಾದಗಳನ್ನು ತೊಳೆದು ಅವರಿಗೆ ನಮ್ಮ ಗೌರವವನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ದಿವಸ ಈ ದಿವಸ. ಹೀಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಪತಿ ನಿಮ್ಮ, ಅದು ಹೇಗೆ ಅಂದರೆ ಮಾನಸಿಕ ಪೂಜೆ ಬಹಳ ಮುಖ್ಯ. ಎಷ್ಟು ಗೌರವ ಕೊಡ್ತೀವಿ, ಪಾದ ತೊಳೆದ್ರೆ ಎಷ್ಟೋ ಜನಕ್ಕೆ ಈಗ ಏನು ಪಾದ ತೊಳೆಯೋದು, ಅಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಹಾಗಲ್ಲ, ನಿಮ್ಮ ಭಾವನೆಯನ್ನು, ನಿಮ್ಮ ಗೌರವವನ್ನು ಅವರಿಗೆ ಸಮರ್ಪಣೆ ಮಾಡಿಕೊಳ್ತು. ಒಂದು ಉಡುಗೊರೆ ಕೊಡುವುದರಿಂದ
ಇದು ಸಾಧ್ಯವಾಗುತ್ತೆ. ಆದರೆ ಈ ಒಂದು ಆಚರಣೆಗಳು ಅವರಿಬ್ಬರಲ್ಲಿ ಗಂಡ ಹೆಂಡರಲ್ಲಿ ಭಾವ ಸಾಮ್ಯತೆಯನ್ನು ಏರ್ಪಾಡು ಮಾಡುತ್ತೆ, ಗೌರವವನ್ನು ತಂದುಕೊಡುತ್ತೆ. ಹೀಗಾಗಿ ಇವೆಲ್ಲ ಆಚರಣೆಗಳನ್ನು ಮಾಡಿದ್ದಾರೆ, ರಕ್ಷೆಯಾಗಿ ನಿಂತಿರ್ತಾನೆ ಅವನು ಅಂತ ಶತಾವಧಾನಿ ಆರ್ ಗಣೇಶ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು. ವಸ್ತುತಃ ಇದು ಭೀಮೇಶ್ವರ ಜ್ಯೋತಿವ್ರತ, ಭೀಮನ ಅಮಾವಾಸ್ಯೆ ಅಂತ ಯಾಕಾಗಿ ಬಂತು ಅಂದರೆ ಗಂಡ ಅಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾನೆ ಹೆಂಡತಿಯನ್ನು. ಅದು ಮಹಾಭಾರತದಲ್ಲಿ ಬರ್ತಕ್ಕಂಥ ಅವರು ಕಂಡುಕೊಂಡ ಒಂದು ಸತ್ಯದ ಕಥೆಯನ್ನು ಅವರು ಹೇಳಿದ್ದಾರೆ. ಆ ಅಂಶವನ್ನು ತಮ್ಮ ಮುಂದೆ ಹಂಚಿಕೊಳ್ತೀನಿ. ವಸ್ತುತಃ ಇದು ಭೀಮನ ಅಮಾವಾಸ್ಯೆ ಅಂತ ಯಾಕೆ ಬಂತು ಅಂದರೆ ಭೀಮ ಹೆಂಡತಿಯನ್ನು ರಕ್ಷಣೆ ಮಾಡ್ದ. ಆ ಕೀಚಕನ ವಧೆಯ ಸಂದರ್ಭದಲ್ಲಿ ಆ ಕೀಚಕ ಅವಳನ್ನು ಕರೆದಿದ್ದಾನೆ, ದ್ರೌಪದಿ ಹೋಗಬೇಕಾಗಿದೆ. ಆ ಸಂದರ್ಭದಲ್ಲಿ ದ್ರೌಪದಿ ಎಲ್ಲರ ಬಳಿ ಹೋಗಿ ಹೇಳ್ಕೊಂಬಂದ್ಲು, ಈ ದಿವಸ ನಾನು ಕೀಚಕನ ಪಾಲಾಗಬೇಕು, ನನ್ನನ್ನು ಕಾಪಾಡಿ ಅಂತ. ಯಾರೊಬ್ಬರೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಯಾಕೆಂದರೆ ಇನ್ನೆರಡು ತಿಂಗಳುಗಳ ಕಾಲ ಇದೆ, ವಿಜಯದಶಮಿ ಬಂತು ಅಂದರೆ ನಾವು ಅಜ್ಞಾತವಾಸದಿಂದ ಹೊರಬರ್ತೀವಿ, ಅಲ್ಲಿವರೆಗೆ ಸ್ವಲ್ಪ ತಾಳ್ಕೊಳ್ಬೇಕು. ಎರಡು ತಿಂಗಳೊಳಗಾಗಿ ನಾವು ನಮ್ಮ ಈಗ ನಮ್ಮ ಪೌರುಷ ತೋರಿಸೋದಲ್ಲ ಅಂತ ಧರ್ಮರಾಯನಾದಿಯಾಗಿ ಭೀಮನೊಬ್ಬನನ್ನು ಬಿಟ್ಟು ಉಳಿದವರೆಲ್ಲ ಹಾಗೆ ಹೇಳಿದರು. ಆದರೆ ಭೀಮ ಹಾಗಲ್ಲ. ಭೀಮಸೇನ ಅವಳ ಕಣ್ಣೀರನ್ನು ಒರೆಸಿದ. ನೀನು ಯೋಚನೆ ಮಾಡಿಬಿಡ, ನಾನು ಇದ್ದೀನಿ ಅಂತ ಹೇಳಿ ನೃತ್ಯ ಶಾಲೆಗೆ ಬರಲಿಕ್ಕೆ ಹೇಳು, ನಾನು ಹೋಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಅವನು ಸೀರೆ ಉಟ್ಕೊಂಡು ಬಂದ. ಆನಂತರ ವಧೆ ಆಯಿತು. ಈ ಒಂದು ಅಮಾವಾಸ್ಯೆ ಏನಿದೆ, ಈ ಅಮಾವಾಸ್ಯೆಯಲ್ಲಿ ಅವನು ತೀರಿಕೊಂಡಿದ್ದು. ಯಾಕೆಂದರೆ ಇನ್ನೆರಡು ತಿಂಗಳುಗಳ ಕಾಲ ವಿಜಯದಶಮಿ ಬರ್ತದೆ, ವಿಜಯದಶಮಿಗೆ ಅವರ ಅಜ್ಞಾತವಾಸ ಮುಗಿಯುತ್ತೆ. ಅದಕ್ಕಿಂತ ಎರಡು ತಿಂಗಳ ಮುನ್ನ ಬಹುಶಃ ಈ ಅಮಾವಾಸ್ಯೆ ದಿವಸ ಆ ಕೀಚಕನ ವಧೆಯಾಯಿತು. ಹೆಂಡತಿಗೆ ರಕ್ಷಣೆಯಾಗಿ ಭೀಮನಾಗಿ ನಿಂತ ಭೀಮಸೇನ, ಅಂದರೆ ಉಗ್ರವಾಗಿ ನಿಂತ, ರಕ್ಷಣೆಯನ್ನು ಮಾಡ್ದ ಅನ್ನೋ ಉದ್ದೇಶಕ್ಕೆ ಇದು ಭೀಮನ ಅಮಾವಾಸ್ಯೆ ಅಂತ ಆಗಿರಬಹುದು ಅಂತ ಅವರ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ. ಅದು ನಿಜವೇ. ಈ ದಿವಸ ಪ್ರತಿ ಕುಟುಂಬವನ್ನು ಹೆಣ್ಣು ರಕ್ಷಣೆ ಮಾಡಿಕೊಳ್ತಾಳೆ. ಆಕೆಗೆ ಬುದ್ಧಿ ಇದೆ, ಆಕೆಗೆ ಬಲವಿದೆ, ಎಲ್ಲವೂ ಹೌದು. ಆದರೂ ಮನೆಯಲ್ಲಿ ಯಜಮಾನನಿದ್ದಾಗ ಅವಳ ಆ ಕಂಫರ್ಟ್ ಅಂತೀವಲ್ಲ, ಸೌಖ್ಯತೆಯ ಏರ್ಪಾಡಾಗುತ್ತಲ್ಲ, ಅದು ಬೇರೆ ಇದೆ. ಅದನ್ನು ವರ್ಣಿಸಲಿಕ್ಕಾಗಲ್ಲ. ಅದು ಆಕೆಗೆ ಅಷ್ಟೇ ಗೊತ್ತಿರತಕ್ಕಂಥ ಸೌಖ್ಯದ ಒಂದು ಸ್ಥಿತಿ. ಹೀಗಾಗಿ ಪ್ರತಿ ಹೆಣ್ಣು ಕೂಡ ಗೌರವ ನೋಡಿ, ಪ್ರೀತಿ ಇದ್ದರೆ ನಾವು ಏನೂ ಮಾಡ್ತೀವಿ. ಮೊದಲು ನಾವು ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಗಂಡ ಹೆಂಡರಲ್ಲಿ ಅನುರಾಗ ಅಂತಕ್ಕಂಥದ್ದು, ಪರಸ್ಪರ ನನಗೆ ನಿನಗೆ ನಿನಗೆ, ಈ ಪರಸ್ಪರ ಇದ್ದಾಗ ಮಾತ್ರವೇ ನಾವು ನಮಸ್ಕಾರವನ್ನು ಮಾಡ್ತೀವಿ, ಜೊತೆಗೂ ನಾಲ್ಕು ಹೆಜ್ಜೆ ಓಡಾಡ್ತೀವಿ. ಯಾವಾಗ ಗೌರವ ಪ್ರೀತಿ ಇರೋದಿಲ್ಲ, ದೂರ ಆಗ್ತೀವಿ, ಇಬ್ಬಾಗ ಆಗೋಗುತ್ತೆ. ಹೀಗಾಗಿ ಈ ದಿವಸ ಬಹಳ ಪ್ರಧಾನವಾದ ಅಂಶ ಅಂದರೆ ಪರಸ್ಪರ ಅನುರಾಗವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅದಕ್ಕೊಂದು ದಾರಿ ಈ ವ್ರತ. ಇಬ್ಬರೂ ಗಂಡ ಹೆಂಡತಿ ಕೂತು ಮಾಡಿದ್ರೆ ತಪ್ಪೇನೂ ಇಲ್ಲ. ಅದೇ ಇಬ್ಬರೂ ಸೇರಿಯೇ ಈ ವ್ರತವನ್ನು ಆಚರಿಸ್ತಕ್ಕಂಥದ್ದು ಪರಸ್ಪರರ ಒಳಿತಿಗಾಗಿ. ಹೀಗಾಗಿ ಈ ದಿವಸ ಅರ್ಥಪೂರ್ಣವಾಗಿ ಈ ಒಂದು ಆಚರಣೆಯನ್ನು ಮಾಡುವುದರಿಂದ ಪಾರ್ವತಿ ಪರಮೇಶ್ವರ ಅನುಗ್ರಹವಾಗುತ್ತೆ, ನಮ್ಮೆಲ್ಲರ ಜೀವನ ಪಯಣ ಸುಗಮವಾಗಿ ಸಾಗಲಿಕ್ಕೆ ಮಾಡಿ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಭೀಮೇಶ್ವರ ಜ್ಯೋತಿರ್ವ್ರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮುಂದಿನ ಹಂತದಲ್ಲಿ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಗಮನ ಹರಿಸಲಾಗುತ್ತೆ. ಹಾಗೆ ಯಾರಾದರೂ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಕೇಳುವಂತಹ ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.